ಪ್ರೇಮಂ ಪೂಜ್ಯಂ, ಪ್ರೇಮ ಅಂತ ಅನ್ನುವಂಥದ್ದು ಪೂಜೆಗೆ ಅರ್ಹವಾದಂಥ ಒಂದು ಭಾವನೆ ಅಂತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಪ್ರೇಮ ವಿಚಾರಕ್ಕೆ ಅಂತ ಬಂದಾಗ ನನ್ನ ಗೆಳೆಯನ ಸಿನಿಮಾ, ನಾನಷ್ಟೇ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಒಪ್ಕೊಂಡಿರೋವಂಥ ಲವ್ಲಿ ಸ್ಟಾರ್ ಅದು. ಸೊ ಲವ್ಲಿ ಸ್ಟಾರ್ಗೆ ನನಗೆ ಯಾವಾಗ ಈ ಸಿನಿಮಾ ಒಪ್ಕೊಂಡಾಗಲೇ ಕೂಡ ಈ ಪ್ರೇಮ ಪೂಜ್ಯಂ ಅಂತ ನನಗೆ ಟೈಟಲ್ ಹೇಳಿದಾಗಲೇ ಗೊತ್ತಾಯಿತು ಇದು ಟೇಲರ್ ಮೇಡ್ ಸಿನಿಮಾ ಪ್ರೇಮ್ಗೆ ಅಂತ. ಸೊ ಪ್ರೇಮ್ಗೆ ಎಷ್ಟು ಸೂಕ್ತವಾಗಿರುತ್ತೋ ಈ ಸಿನಿಮಾ, ಪ್ರೇಮನ್ನು ಇಷ್ಟಪಡೋವಂಥವ್ರು, ಪ್ರೇಮ್ ಅವ್ರನ್ನ ಯಾವ ರೀತಿ ನೋಡಬೇಕು ಅಂತ ಇಷ್ಟಪಡೋವಂಥವ್ರಿಗೆ ಟೇಲರ್ ಮೇಡ್ ಸಿನಿಮಾ ನಿಮ್ಮೆಲ್ಲರನ್ನೂ ಕೂಡ ನಿಮ್ಗೆ ಯಾರಿಗೂ ನಿರಾಶೆ ಮಾಡಲ್ಲ ಈ ಸಿನಿಮಾ ಇಲ್ಲಿ ಈ ದೃಷ್ಟಿಯಿಂದ ಪ್ರೇಮ್ ಅವರ ಎಲ್ಲ ಅಭಿಮಾನಿಗಳಿಗೂ. ನನಗೆ ಒಂದಿಷ್ಟು ಅಚ್ಚರಿಗಳು ಕಂಡಿದ್ದೇನು ಅಂತಂದರೆ ಡಾಕ್ಟರ್ ರಾಘವೇಂದ್ರ ಅವರ ನಿರ್ದೇಶನ, ಅವರ ಚೊಚ್ಚಲ ನಿರ್ದೇಶನ ಇದು. ನೀವು ಒಂದು ಫ್ರೇಮಲ್ಲೂ ಕೂಡ ಯಾರೋ ಒಬ್ಬರು ಒಬ್ಬರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ನಾನು ಅದನ್ನೇ ಹುಡುಕ್ತಾ ಇದ್ದೆ, ನಾನು ಹೆಂಗೆ ಸಾಧ್ಯ ಇದು ಅಂತಂದ್ಬಿಟ್ಟು. ಈ ಥರದ ಒಂದಿಷ್ಟು ಅಚ್ಚರಿಗಳು ಈ ಸಿನಿಮಾದಲ್ಲಿ ಮೂಡಿದ್ದು. ಒಂದು ಡಾಕ್ಟರ್ ರಾಘವೇಂದ್ರ ಅವರ ಚೊಚ್ಚಲ ನಿರ್ದೇಶನ, ಅದರ ಜೊತೆಯಲ್ಲಿ ಸಂಗೀತ ಮಾಡಿದ್ದಾರೆ ಅವರು. ಪ್ರತಿಯೊಂದು ಸಾಂಗೂ ಕೂಡ ಇಲ್ಲಿ ಹಮ್ಮ ಮಾಡುವಂಥ ಸಾಂಗು. ಇನ್ನೊಬ್ಬರು ಹೀರೋ ಈ ಸಿನಿಮಾಗೆ, ಈ ಸಿನಿಮಾದ ಸಿನಿಮಾಟೋಗ್ರಾಫರ್, ಒಂದು ಕನಸನ್ನು ದೃಷ್ಟಿಯಲ್ಲಿ ತರುವಂಥದ್ದು, ಅಂದರೆ ವಿಷನ್ಗೆ ತರುವಂಥ ಅಷ್ಟೂ ಕೆಲಸವನ್ನು, ಅಷ್ಟೂ ಜವಾಬ್ದಾರಿಯನ್ನು ನವೀನ್ ಅವರು ತೊಗೊಂಡಿರುವಂಥದ್ದು. ಮತ್ತು ಒಂದಿಷ್ಟು ಜನರ ಪರ್ಫಾರ್ಮೆನ್ಸಸ್ ನನಗೆ ಹೊಸದನ್ಸಿದೇನು ಅಂತಂದರೆ, ಅಂದರೆ ಒಂದು ಹೃದಯದಿಂದ ಬಂದಂಥ ಪರ್ಫಾರ್ಮೆನ್ಸಸ್ಗಳದು. ಸಾಧು ಸರು ಮತ್ತು ಮಾಸ್ಟರ್ ಆನಂದ್ ಆಗಿರ್ಬೋದು, ಬೃಂದ ಅವರಾಗಿರ್ಬೋದು, ಆಂದ್ರಿತಾ ರೇ ಅವರಾಗಿರ್ಬೋದು, ಪ್ರೇಮ್ ಅವರ ಎಸ್ಪೆಷಲಿ ಒಂದಿಷ್ಟು ಕಡೆ ನನಗೇ ಎಮೋಷನ್ ಆಗಿದ್ದೆ ನಾನು. ಒಂದು ನನ್ನ ಗೆಳೆಯ ಅಂತ ಅನ್ನೋವಂಥದ್ದು, ಇನ್ನೊಂದು ಆ ಪಾತ್ರ ಅದು ಅಷ್ಟು ಮನಸ್ಪೂರ್ವಕವಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದೊಂದು ಶಾಟು, ಒಂದೊಂದು ಸೀನೂ ಕೂಡ ಒಂದು ಮುತ್ತು ಹೆಣದಂಗೆ ಇದ್ದಿದ್ದಂಥದ್ದು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಪ್ರೇಮಂ ಪೂಜ್ಯಂ ಆಗಿರುತ್ತೆ. ಮತ್ತೊಮ್ಮೆ ಐ ವಿಶ್ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್ ಆಫ್ ಪ್ರೇಮಂ ಪೂಜ್ಯಂ. ಥ್ಯಾಂಕ್ ಯು.